ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ ಧಿಕ್ಕಾರ ಧಿಕ್ಕಾರ ಹಿಂದಿಗೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ हिंदी दिवस, हिंदी सप्ताह, हिंदी पखवाड़ा असे कार्यक्रम त्वरित बंद करण्यात यावेत। तसेच प्रत्येक वर्षी आचरणात आणणाऱ्या 14 सप्टेंबर हिंदी दिनाचा उत्सव देखील बंद केला पाहिजे अशी मागणी करून कर्नाटक रक्षणा वेदिकेच्या कार्यकर्त्यांनी हुक्केरी मधील तहसीलदार कार्यालयासमोर मोर्चा काढून तहसीलदारांमार्फत मुख्यमंत्र्यांना निवेदन सादर केले आहे। केंद्र सरकारने घटनेत बदल करून 8व्या अनुच्छेदातील सर्व 22 भाषा अधिकृत भाषा केल्या पाहिजेत। यावेळी कर्वेचे तालुका अध्यक्ष प्रमोद होसमनी यांनी आपले विचार मांडले आहेत। इवतन दिवसा हुक्केरी तालुका कर्नाटक रक्षणा वेदिके परवागी इवत्तु हुक्केरी दंडाधिकारी मुखांतर नावत मान्य प्रधानमंत्री नरेंद्र मोदी जी के मनवी सल्लिसुवुदेनेंदरे कळेद ओंदु 10-15 वर्षगळिंद देशदल्लि हिंदी हेरिकेयन्नु आदरे मण्णिन दिन ಈ ಬರುವ ಸೆಪ್ಟೆಂಬರ್ 14 ದೇಶದಲ್ಲಿ ಹಿಂದಿ ದಿನಾಚರಣೆ ಅಂತ ಹೇಳಿ ಮಾಡಿದ್ರು। ಯಾಕೆ ಇದು ಸಂವಿಧಾನದ 8ನೇ ಪರಿಚಯದ ಪ್ರಕಾರ ದೇಶದಲ್ಲಿ 22 ಭಾಷೆಗಳಿವೆ। ಆಯಾ ರಾಜ್ಯಗಳಲ್ಲಿ ಯಾವ ಭಾಷೆ ಇರುತ್ತೆ, ಈ ಕರ್ನಾಟಕದಲ್ಲಿ ಕನ್ನಡ, ಮಹಾರಾಷ್ಟ್ರದಲ್ಲಿ ಮರಾಠಿ, ತಮಿಳುನಾಡಲ್ಲಿ ತಮಿಳು, ಅದೇ ಅವ ರಾಜ್ಯಭಾಷೆಗಳು ಇರ್ತವು। ಆದರೆ ಇವತ್ತು ಸಂವಿಧಾನದಲ್ಲಿ ಏನು ಬರ್ತಿದೆ ಅದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ತನ್ನ ಹಠವನ್ನು ತೋರಿಸ್ತಾ ಇದೆ। ಕೂಡಲೆ ಈಗ ಏನದು ಹಿಂದಿ ದಿನಾಚರಣೆ ಅಂತ ಮಾಡಿದ್ದಾರೆ, ಇದನ್ನ ಕೂಡಲೇ ಮತ್ತೊಮ್ಮೆ ಪರಿಶೀಲಿಸಿ ಕೇಂದ್ರ ಸರ್ಕಾರ ಇದನ್ನ ರದ್ದು ಮಾಡಬೇಕು। ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಒಂದು ಹೋರಾಟದ ಸ್ವರೂಪಕ್ಕೆ ಇಳಿಬೇಕಾಗುತ್ತದೆ। ನಾವು ಈ ಹಿಂದಿ ಕಡಿಮೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ದಿಲ್ಲಿಯಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಒಂದು ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ। ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಹಿಂದಿ ಹೇರಿಕೆಯನ್ನು ಬಂದ್ ಮಾಡಬೇಕು ಅಂತ ಹೇಳಿ ರಕ್ಷಣಾ ವೇದಿಕೆಯಿಂದ ಇವತ್ತು ನಾವು ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ। तसेच हिंदी आणि इंग्रजी भाषेसाठी सध्या प्राधान्य असून कन्नड भाषेला कर्नाटकामध्ये प्रथम प्राधान्य देण्यात यावे व इतर कोणत्याही भाषेला कर्नाटकामध्ये मान्यता देण्यात येऊ नये असे आवाहन या निवेदनात करण्यात आले आहे। यावेळी कर्वेचे प्रमुख महेश हट्टीहोळी यांनी देखील याबाबत अधिक माहिती दिली। ही दिन नाव कर्नाटक रक्षण वेदिके तालुका घट हुक्केरी वतियिंद केंद्र सरकार विरुद्ध ಒಂದು ಪ್ರತಿಭಟನೆ ಮಾಡಿದಿಲ್ಲ। ಪ್ರತಿಭಟನೆ ಉದ್ದೇಶ ಕೇಂದ್ರ ಸರ್ಕಾರ ಇವತ್ತು ಹಿಂದಿ ಭಾಷೆ ಹೇರಿಕೆ ಮಾಡುತ್ತಿರೋ ಕನ್ನಡಿಗರ ಮೇಲೆ ಒಂದು ಕಂಡೀಷನ್ ಹೋರಾಟ ಮಾಡುತ್ತೇವೆ। ಕೇಂದ್ರ ಸರ್ಕಾರ ಈ ಹಿಂದಿ ಭಾಷೆ ಆಚರಣೆ ಮತ್ತು ಹೇರಿಕೆಯನ್ನು ತಕ್ಷಣ ಕೈಬಿಡಬೇಕು। ಒಂದು ವೇಳೆ ತಕ್ಷಣ ಕೈಬಿಡದೇ ನಾವು ಇದರ ವಿರುದ್ಧ ರಾಷ್ಟ್ರವ್ಯಾಪಿ ಉಗ್ರ ಹೋರಾಟ ಮಾಡಲು ನಾರಾಯಣಗೌಡ ನೇತೃತ್ವದಲ್ಲಿ ಕರೆ ಕೊಡಬೇಕಾಗುತ್ತದೆ। ಭಾಷಾ ವರಗಳಲ್ಲಿ ಪ್ರಾಂತ್ಯವಾಗಿ ಇರುವುದರಿಂದ ಪ್ರಾದೇಶಿಕ ಭಾಷೆಗಳ ಮೇಲೆ ಏನು ಈ ಕುತ್ತು ತರೋ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರ ಅದನ್ನು ಬಿಡಬೇಕು, ಕೈಬಿಡಬೇಕು। ಒಂದು ವೇಳೆ ಈ ಭಾಷೆ ನೀತಿಯನ್ನು ಕೈಬಿಡದಿದ್ದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ದಿಲ್ಲಿಯಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಈ ಮೂಲಕ ನಾವು ತಿಳಿಸುತ್ತೇವೆ। यावेळी कर्वेचे हुक्केरी तालुक्यातील युवा घटकाचे अध्यक्ष विनय पाटील, संतोष सत्यनायक सह अन्य उपस्थित होते।